ಮಕ್ಕಳಿಗೆ ಕಿವಿ ಮಾತು ಏನು ಹೇಳೋದಂದ್ರೆ ಅಯ್ಯೋ ನಾನು ಓದಬೇಕು ನಾನು ಕೆಲಸ ಮಾಡಬೇಕು ಮದುವೆ ಆಮೇಲೆ ಮಾಡ್ಕೊಳ್ತೀನಿ ಮಕ್ಕಳು ಆಮೇಲೆ ಮಾಡ್ಕೊಳ್ತೀನಿ ಅಂತ ಖಂಡಿತ ಮಾಡಬಾರ್ದು ಯಾಕಂದ್ರೆ ಆ ಸಮಯಕ್ಕೆ ಆಗಲೇ ಬೇಕದು 28 ಒಳಗಡೆಗೆ ನಿಮಗೆ ಎರಡು ಮಕ್ಕಳು ಆದ್ರೆ ಆರಾಮಾಗಿ ಡೆಲಿವರಿ ಆಗುತ್ತೆ ಅದಾದ್ಮೇಲೆ 30 ಮೇಲೆ ಮದುವೆ ಮಾಡ್ಕೊಂಡು 35 ಕ್ಕೆ ಅಂತಂದ್ರೆ ನೀವು ಐಶ್ವರ್ಯ ರಾಯ್ಗಳು ಮತ್ತೆ ಶಿಲ್ಪಾ ಶೆಟ್ಟಿಗಳಾಗಕಾಗಲ್ಲ ಅವರು ಖರ್ಚು ಮಾಡದಷ್ಟು ಖರ್ಚು ಮಾಡಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಣ್ಣುಮಕ್ಕಳು ನಾವು ಅಡಿಗೆ ಮನೆಗೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವೋ ಅಷ್ಟೇ ನಾವು ಹೊರಗಡೆಗೆ ಕೊಡಬೇಕು ಎರಡನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದನ್ನ ಕಲ್ತಾಗ ಮಾತ್ರ ನಾವು ಉತ್ತಮ ಗೃಹಿಣಿಯರಾಗ್ತೀವಿ ವೆರಿ ನೈಸ್ ಇನ್ನೊಂದು ಗೊತ್ತಾ ಸುಜಾತ ಆನ್ ಇಂಟೆಲಿಜೆಂಟ್ ವುಮನ್ ಡೆಲಿವರ್ಸ್ ಅ ಡಾಟರ್ ಫಸ್ಟ್ ಅಂತ ಹೌದಾ ಹೌದು ಯಾಕಂತಂದ್ರೆ ಆ ಹುಡುಗಿ ನೋಡ್ ನೋಡ್ತಾ ಬೆಳೆದ್ ಬಿಡ್ತಾಳೆ ನಿಮ್ಮೆಲ್ಲ ಕೆಲಸನೂ ಮಾಡ್ಕೊಟ್ಬಿಡ್ತಾಳೆ ಸೂಪರ್ ಹೆಣ್ಣು ಮಕ್ಕಳು ಹೇಳ್ತಾರೆ ತಾಯಿಯೇ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಅಂತಾರೆ ಆದ್ರೆ ನಾನು ಹೇಳೋದು ತಾಯಿಯೇ ಮೊದಲ ವೈದ್ಯೆ ಮನೆಯೇ ಮೊದಲ ಆರೋಗ್ಯ ಧಾಮ ಹಾಗಾಗಿ ಎಲ್ಲಿ ತಾಯಿಗೆ ಆರೋಗ್ಯದ ಬಗ್ಗೆ ಕಳಕಳಿ ಗಮನ ಮತ್ತೆ ಜಾಗೃತಿ ಇರುತ್ತೋ ಆ ಕುಟುಂಬ ಆರೋಗ್ಯವಂತರಾಗ್ತಾರೆ ಅಂತ ಹೇಳ್ತೀನಿ ಎಲ್ರಿಗೂ ಭಗವಂತ ಆರೋಗ್ಯ ಆಯುಷ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ಸು ವರ್ಚಸ್ಸನ್ನು ಕೊಟ್ಟು ನಿಮ್ಮ ಅಡುಗೆ ಮನೆಯಿಂದಲೇ ಆರೋಗ್ಯ ಮುಂದೆ ಹರಿಲಿ ಅಂತ ಹಾರೈಸ್ತೀನಿ ನಮಸ್ಕಾರ